ಓಂ ಶ್ರೀ ಗುರುಭ್ಯೋ ನಮಃ. ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ಇದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಅನುಭೂತಿ ಸಂಸ್ಥೆ ತುಂಬ ಚೆನ್ನಾಗಿ ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ವಿದ್ವಾನ್ ಅರ್ಜುನ್ ಕುಮಾರ್ ಮತ್ತು ವಿದುಷಿ ವೃಂದ ಆಚಾರ್ಯ ತುಂಬ ಚೆನ್ನಾಗಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ಸ್ವರ ಕಲ್ಪನೆ, ಕಲ್ಪನಾ ಸ್ವರ ಇದರೆಡರ ಎರಡೂ ಒಂದೇ, ಇದರ ಮುಂದೆ ಅದು ಇದರ ಬಗ್ಗೆ ಒಂದೆರಡು ವಿಷಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಕ್ಕಳು ಸಂಗೀತ ಕಲಿಬೇಕಾದ್ರೆ ಸ್ವರದಿಂದನೇ ಪ್ರಾರಂಭ ಆಗುತ್ತೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸುಮಾರು ಪಾಠಗಳಾದ ನಂತರ ಅವರಿಗೆ ಸಾಹಿತ್ಯದ ಪರಿಚಯ ಆಗುತ್ತೆ, ಮತ್ತು ಜತಿ ಸ್ವರ ವರ್ಣದಲ್ಲಾಗುತ್ತೆ. ಈ ಕಲ್ಪನಾ ಸ್ವರ ಅಂತ ಏನು ಹೇಳ್ತೀವಿ, ಇದು ಮನೋಧರ್ಮಕ್ಕೆ ಬರುವಂಥದ್ದು. ಸೊ ಕಲ್ಪಿತ ಸಂಗೀತ, ಕಲ್ಪನಾ ಸಂಗೀತ. ಕಲ್ಪಿತ ಈಸ್ ಆಲ್ರೆಡಿ ಕಂಪೋಸ್, ಕಲ್ಪನಾ ಇಸ್ ಗೋಯಿಂಗ್ ಟು ಬಿ ಕ್ರಿಯೇಟಿವ್, ಎ ಮನೋಧರ್ಮ. ಸೊ ಪಾರ್ಟ್ ಆಫ್ ಮನೋಧರ್ಮ. ಸೊ ವೆನ್ ಎ ಸ್ಟೂಡೆಂಟ್ ಪಾಸಸ್ ದ ಜೂನಿಯರ್ ಆ್ಯಂಡ್ ಎಂಟರ್ಸ್ ದ ಸೀನಿಯರ್, ಅಸ್ಟ್ ಟೆಮ್ ಟು ಸ್ವರ ಕಲ್ಪನಾ, ದಿಸ್ ಆಲ್ ದ ಸ್ವರಸ್ ಆರ್ ಫಿನಿಶ್ಡ್ ಆಲ್ರೆಡಿ ಇನ್ ಗೀತಮ್, ದಿಸ್ ಒನ್ ದಸ್ ಒನ್, ವೇರ್ ಇಸ್ ದ ಅದರ್ ಸ್ವರಸ್ ಮೇಡಮ್, ಲೈಕ್ ದ ಕ್ವೆಶನ್ ಇಸ್. ಬಿಕಾಸ್ ಇಟ್ ಬಿಕಮ್ಸ್ ಸಚ್ ಎ ಬಿಗ್ ಥಿಂಗ್ ಟು ಎಂಟರ್ ಎ ನ್ಯೂ ವರ್ಲ್ಡ್ ಆಫ್ ಕಲ್ಪನಾ, ಇಮ್ಯಾಜಿನೇಷನ್, ವೆದರ್ ಇಟ್ ಈಸ್ ತಾಳ, ಆವರ್ತ, ರಾಗ, ಸ್ವರಸ್, ಆಲಾಪನ, ತಾನಂ, ಎವ್ರಿಥಿಂಗ್ ದೇ ಹ್ಯಾವ್ ಟು ಗೆಟ್ ಪ್ರಿಪೇರ್ಡ್ ಇನ್ ದ ಮೈಂಡ್. ಸೊ ಯು ನೀಡ್ ಸಮ್ ಇಂಗ್ರೀಡಿಯೆಂಟ್ಸ್ ಬಿಫೋರ್ ಎಂಟರ್ ಟು ದ ಮನೋಧರ್ಮ. ಅಪಾರ್ಟ್ ಫ್ರಮ್ ಫಾರ್ ರಾಗ ಯು ನೀಡ್ ಅಕಾರ ಸಾಧನ ಗಮಕ ಸೇತ್, ಫಾರ್ ಸ್ವರ ಕಲ್ಪನ ವಾಟ್ ಯು ನೀಡ್ ಇನ್ ದ ಇಂಟೊನೇಷನ್, ಶ್ರುತಿ ಶುದ್ಧ, ಭಾವ, ಗಮಕ, ರಂಜನ ಪ್ರಯೋಗಗಳು, ಹೀಗೆ ಅನೇಕ ವಿಷಯಗಳನ್ನ ನಾವು ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡಿ ಹೇಳ್ಬೋದು. ಸೊ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗತ್ತೆ ಅಂದರೆ, ಒಂದು ಕೃತಿಯ ಒಂದು ಭಾಗದಲ್ಲಿ ನಾವು ಸ್ವರ ಕಲ್ಪನೆಯನ್ನು ಮಾಡುತ್ತೇವೆ. ಆ ಕೃತಿಯ ಭಾಗಕ್ಕೂ ಆ ಹಿಂದಿನ ಸ್ವರವು ಸೇರುವುದು ತುಂಬ ಸೂಕ್ಷ್ಮವಾಗಿ ಜಾಣತನವಾಗಿರಬೇಕೆಂಬುದು. ವಾಟ್ ಈಸ್ ಎಸೆನ್ಷಿಯಲ್ ಈಸ್ ಯು ಹ್ಯಾವ್ ಟು ಲೈಕ್ ಸಿಂಗ್ ಮೆನಿ ಮೆನಿ ವೆರೈಟೀಸ್ ಫಾರ್ ಸ್ಮಾಲ್ ಆವರ್ತನಸ್, ದಟ್ ಸ್ಟಾರ್ಟ್ಸ್ ದ ಕ್ರಿಯೇಟಿವಿಟಿ. ಫಾರ್ ಎಕ್ಸಾಂಪಲ್, ಸಿಂಪಲ್ ಒನ್ ಲೈಕ್ ಫಾರ್ ದ ಸ್ಟೂಡೆಂಟ್ ಟು ಲರ್ನ್ ಮಾಯಾ ಮಾಡೋವಲ್ಲ ಈಸಿ ಥಿಂಗ್ ಇಫ್ ಯು ಥಿಂಕ್ ಲೈಕ್ ಅಬೌಟ್ ತುಳಸಿ ದಳ ಮೂಲ ಚೇ ಸಂತೋಷ ಮುಗ ಪಾಮಗರಿ ಗಮ ತುಳಸಿ ನೀದ ಪಮ ಗಮ ತುಳಸಿ ರಿಸಾರಿ ಗಮ ತುಳಸಿ ಸಾ ನೀದ ಪಮ ತುಳಸಿ ಪದಮ ಪಗಮ ತುಳಸಿ ಲೈಕ್ ದಿಸ್ ಯು ಹ್ಯಾವ್ ಟು ದ ಸ್ಟೂಡೆಂಟ್ ಹ್ಯಾಸ್ ಟು ಮೆನಿ ಲೈಕ್ ಆವರ್ತನಸ್, ಸಿಂಗಲ್ ಆವರ್ತನಸ್ ಸ್ವರನ ತುಂಬ ಹಾಡಿದಾಗ ಕ್ರಿಯೇಟಿವಿಟಿ. ಸೊ ನೆಕ್ಸ್ಟ್ ಕ್ರಿಯೇಟಿವ್ ವಿ ಕ್ಯಾನ್ ಥಿಂಕ್ ಅಬೌಟ್ ಇಫ್ ಯು ಸ್ಟಾರ್ಟ್ ದ ಗ್ರಹಸ್ವರ ಗ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಟು ಡೂ ವೆರೈಟಿ ಗ ಮ ಪ ದ ಪ ಮ ತುಳಸಿ ಗ ಮ ರಿ ಗ ಮ ತುಳಸಿ ಗ ಮ ನಿ ದ ಪ ಮ ತುಳಸಿ ಗ ಮ ರಿ ಗ ಮ ತುಳಸಿ ಗ ರಿ ಗ ಮ ತುಳಸಿ ಗ ಗ ಮ ಮ ಪ ಮ ತು. ಸೊ ಯು ಸ್ಟಾರ್ಟ್ ವಿತ್ ಗ ಆ್ಯಂಡ್ ಯು ಗೆಟ್ ಸೋ ಮೆನಿ ವೆರೈಟೀಸ್. ವಾಟ್ ಹ್ಯಾಪನ್ಸ್ ಈಸ್ ಯು ಸಿಂಗ್ ಒನ್ ಅಂದ ಗ ಆ್ಯಂಡ್ ನೆಕ್ಸ್ಟ್ ಒಂದು ಪಾ ಮೊನ್ನೆ ನೀ ಮೇಲೆ ತರಸ್ತ ಎಲ್ಲ ಹೊಟ್ಟೋಗುತ್ತೆ. ಕ್ರಿಯೇಟಿವಿಟಿಗೆ ಮನೋಧರ್ಮಕ್ಕೆ ಬೇಕಾದ್ದು ಅಲ್ಲಿ ನಿಂತಾಗ ನೀನು ಎಷ್ಟು ವಿಸ್ತಾರ ಮಾಡಲಿಕ್ಕಾಗ್ತದೆ ಅನ್ನೋದು ತುಂಬ ಮುಖ್ಯ. ಇದೇ ಥರ ಇದು ಜಸ್ಟ್ ಐ ಆಮ್ ಗಿವಿಂಗ್ ಆಲ್ ವೆರಿ ವೆರಿ ಸ್ಮಾಲ್ ಎಕ್ಸಾಂಪಲ್ಸ್. ಇಟ್ಸ್ ಎ ಹ್ಯೂಜ್ ಸಬ್ಜೆಕ್ಟ್, ವಾಸ್ಟ್ ಸಬ್ಜೆಕ್ಟ್, ಡೀಪ್ ಸಬ್ಜೆಕ್ಟ್. ಇಟ್ ನೀಡ್ಸ್ ಆರ್ಸ್ ಟುಗೆದರ್ ಟು ಎಕ್ಸ್ಪ್ಲೈನ್. ಜಸ್ಟ್ ಟು ಸೇ ದಟ್ ಎರಡನೇ ಕಾಲ ಹಾಡಿದಾಗಲೂ ತುಳಸಿ ಸರಿ ಗ ಮ ಪ ದ ಪ ಮ ಗ ರಿ ಗ ಮ ತುಳಸಿ ಸರಿ ದಿ ಗ ಗ ಮ ಮ ಪ ಮ ತುಳಸಿ ಸರಿ ಗ ರಿ ಗ ಮ ದ ಪ ಮ ತುಳಸಿ ಸ ಸರಿ ರಿ ಗ ಗ ಮ ಮ ಪ ಮ ಗ ಮ ತುಳಸಿ ಸ ಗ ರಿ ರಿ ಮ ಗ ಗ ಪ ಮ ಗ ಮ ತುಳಸಿ ಸ ಮ ಗ ಪ ಮ ದ ಪ ಮ ಗ ಮ ತುಳಸಿ ಸ ಸಾ ನಿ ದ ಪ ಮ ಗ ಗ ಮ ತುಳಸಿ
சபசனி தவமதுளசி சமகமரி பம ப மகம துளசி சரபதமபகமரி கம துளசி சனி நிதவமகரி தரி கமது லைக் யூ கேன் ஸ்டார்ட் ஆன் சான் கோ ஆன் வெரைட்டி தென் யூ ட்ரை ரீ அண்ட் கான் மான் பா திஸ் இஸ் ஒன் வெரைட்டி ஆஃப் ஸ்டூடெண்ட் ஹேஸ் டு டூ த எக்ஸசைசஸ் கைண்ட் ஆஃப் திங் So if you go every one note and start like sa re ga ma pa da ni da ba ma ga ma tu la si then you go for re ga ma pa da ni da ba ma ga ma tu la si ga ma ga pa ma da ba ma ga re ga ma tu la si ma da ba da ma pa ga ma tu la si pa da ni sa ma pa da ni da ba ma tu la si தானி தபரி தபாம கமதுளசி நிசரி சனி தபாம கரி கமதுளசி சரி சனி சனி தனி தபதமதுளசி ரி சனி தபாம கரி சரி கமதுளசி கரி சனி தபாம கரி கமதுளசி மகரி சனி தபாம கரி கமதுளசி மகரி தனி தபாம கமதுளசி மகரி தமகரி தனி தபமதுள்ள சோ இட்ஸ் லைக் தட் எனி ஸ்வரா யூ டேக் யூ மஸ்ட் பி ஏபிள் டு ஃபினிஷ் இட் ஸோ வாட் இஸ் த ப்ராப்ளம் இஸ் வென் யூ ஸ்டார்ட் நோட்ஸ் அண்ட் யூ டோன்ட் நெவர் திங்க் அபவுட் த பாயிண்ட் வேர் யூ ஹேவ் டு ஸ்டார்ட் ஸ்டாப் நாட் ஸ்டார்ட் ஸ்டார்டிங் இஸ் ஓகே துளசி ஸ்டார்ட்ஸ் அந்த பா ஸோ பிஹைண்ட் நோட் இஸ் மா யூ ஹேவ் டு Come around before the end of the tala, you have to come around the ma. If you make a mistake, gama pada ni sari gama ga, tulasi, you cannot make it because you have gone too high. So this is a student should understand, if there is an address, 15, you have to come 15. If you got 51, it takes time, you have to go round and round and round and come back to the place. So this is what one of the swara prastara madlike, on the exercise madudu, tumba mukya. Second exercise is sari ga ma pa da ni sari ga ma ba ma ga ni da ni da ba ma ga ri ga ma tu la si this is easy so I give you only three notes ga ma ga ma pa pa ma ga ma ga ma pa ga ma tu la si ga ma pa that's all your place ga ma ma pa pa ma ga ma tu la si pa ma pa pa ma pa pa ma ga ma tu la si then you take four ga ma pa da ma da pa pa ma ga ma no re no ni you should not enter so this is the exercise you have to only four notes but you have to do two avartana or three ga ma pa da da pa ma pa da pa ma da pa pa ma ga ma tu la si only ga ma pa da now we go four avartana ga ga ma ma ga ma pa ma ga ma pa ma ga ma pa da da pa ma pa da da pa ma da pa pa ma ga pa ma ga da pa ma ga ma tu la si you are not going to any hurry so this kind of exercises helps to creativity so manodharma anodu thanag banbidodilla so there are some few things where you have to approach those kind and tell them so when I said one student vatapi ಫೈವ್ ಲೆಟರ್ಸ್ ಬರೆಯೋ ಅಂದೆ ಪಗರಿ ಸರಿ ವಾತಾಪಿ ಸರಿ ಗಪನಿ ವಾತಾಪಿ ಹೆಂಗೋ ಹಾಡೋದು ಸರಿ ಸರಿ ಗಪನಿ ವಾ ಹೆಂಗೋ ಬರುತ್ತೆ ಪಗರಿ ಸರಿ ಬಂದು ಸೊ ದಟ್ಸ್ ದ ಬಿಗಿನಿಂಗ್ ಆಫ್ ದ ಸ್ಟೂಡೆಂಟ್ ಟು ಲರ್ನ್ ದ ನೋಟ್ ವೇರ್ ದ ಕೀರ್ತನ ಸ್ಟಾರ್ಟ್ ವೇರ್ ಯು ವಾಂಟ್ ಟು ಮೇಕ್ ದ ಕಲ್ಪನಾ ಸ್ವರ ಅಂತ ಇದು ಒಂದು ಭಾಗವಾದರೆ ಇವಾಗ ಏನಾಯಿತು ಮೇಲ್ಕಲೆ ಇಷ್ಟೇ ಬಂತು ಇದರಲ್ಲಿ ನಮಗೆ ವಕ್ರ ರಾಗಗಳಲ್ಲಿ ಬಂದಾಗ ಅದರ ಪ್ರಯೋಗಗಳು ಆ್ಯಂಡ್ ವಿಳಂಬ ಕಾಲದಲ್ಲಿ ಹಾಡಿದಾಗ ಅದರ ಪ್ರಯೋಗಗಳು ಇದರ ನಂತರದಲ್ಲಿ ನಾವು ಆ ಹಾಡಲ್ಲಿ ಸ್ವರಸ್ಥಾನಕ್ಕೆ ಎಷ್ಟೋ ರೀತಿಯಲ್ಲಿ ಕೊಡುವಂಥದ್ದು ಒಂದು ನಾವಿವಾಗ ಏನು ಹೇಳಿದ್ವಿ ಇನ್ ದ ಬಿಗಿನಿಂಗ್ ದ ನೋಟ್ಸ್ ಬಿಹೈಂಡ್ ದಟ್ ಅಂತ ಹೇಳಿದ್ದೀವಿ ತಿಳಿಯನಿ ಬಾಲೋಡಗದ ತಿಳಿಯನಿ ಬಾಲೋಡ ಗದ ಸಗರಿ ಗಮ ತಿಳಿಯನಿ ಬಾಲೋಡ ಮವದ ಮಗರಿ ಸಾರಿ ಗಮ ತಿಳಿಯನಿ ಪದ ಮಬದ ನಿ ಸರಿ ಗರಿ ಸಾರಿ ದಬ ನಿ ದಬ ಮಬದ ತಿಳಿಯನಿ ಅಲ್ಲೂ ಹಾಡ್ಬೋದು ಮಾ ನಿ ದಬ ಮಗರಿ ಸಾ ನಿ ಸಗರಿ ಗ ತಿಳಿಯನಿ
padama badani sariga ri jani daba sani daba da teliyani ni daba dani daba ma badani teliyani ma badani sava dani sama badani sa teliyani ಈ ಒಂದು ಸ್ವರಸ್ಥಾನ ಹಾಡಬೇಕಾದ್ರೆ ಆ ಅನುಸ್ವರಗಳ ಹೇಗೆ ಸೇರಿಸುವುದು ಅಂತ ಗೊತ್ತಿರಬೇಕು. ಇಲ್ಲೇನು ಮ ಬದಾನಿ ಸಾರಿ ಗ ಮ ಜರಿ ಸಾನಿ ದ ಬದಾನಿ ಸರಿ ತೇಲಿಯನಿ ಮ ಬದಾನಿ ಸ ತೇಲಿಯನಿ ಮ ಬದನಿ ತೇಲಿಯನಿ ಮ ಬದ ತೇಲಿಯನಿ ಮ ಬದಲಿಯನಿ ರೀಗ ತೇಲಿಯನಿ. ಸೊ ಸೊ ಪರ್ಟಿಕ್ಯುಲರ್ ವೆನ್ ಯು ಹ್ಯಾವ್ ಎ ಸ್ವರಾಕ್ಷರ ಇಮ್ಯಾಜಿನ್ ಗಾರಿ ದನಿ ದಬ ಗಾರಿ ದಮ ದಬ. ಈ ಥರ ನಾವು ಸ್ವರಕಲ್ಪನೆ ಅನ್ನೋದು ಒಂದು ಭಾವನೂ ಇರಬೇಕು, ರಾಗದಲ್ಲಿ ಬರುವಂಥ ಮುಖ್ಯ ಸಂಚಾರಗಳ ಸ್ವರಸ್ಥಾನಗಳು ಇರಬೇಕು. ಇಟ್ ಶುಡ್ ನಾಟ್ ಬಿ ಎನ್ ಎಕ್ಸಸೈಸ್ ಬಿಕಾಸ್ ಇಟ್ ನೀಡ್ಸ್ ಲಾಟ್ ಆಫ್ ಭಾವ. ಭಾವ ಇಲ್ಲದೆ ನೀವು ಹಾಡಿದಾಗ ರಾಗ ಮ ಪದ ನಿ ಸತೆಲ್ಲಿ ಮ ಬದ ನಿ ಸತೆಲಿಯನಿ ಆ ಭಾವ ಬಂದಾಗ ಮಾತ್ರ ಅಲ್ಸಿಸ್ಬೋದು. ಇಲ್ಲ ನೀವು ಹೇಳಿದ್ರಲ್ಲ ಸಾಗ್ನ ಹಾಡಿದೆ ಬರಲ್ವಲ್ಲ ಅಂದರೆ ಬರುತ್ತೆ. ಹೆಂಗೆ ಬರುತ್ತೆ ಅಂದರೆ ಮ ಬದ ನಿ ಸರಿ ತೆಲಿಯನಿ ಹಂಗೆ ಹಂಗೆ ಅಂದ್ಕೊಂಡ್ರೆ ಮಾಡುತ್ತೆ ಮ ಬದ ನಿ ಸರಿ ತೆಲಿ ಬಿದ್ದಾಗಿರುತ್ತೆ ಅದು. ಸೊ ದೀಸ್ ಕೈಂಡ್ ಆಫ್ ಆರ್ ದ ನ್ಯೂಯಾನ್ಸಸ್ ಯು ಹ್ಯಾವ್ ಟು ಲರ್ನ್ ಅಟ್ ದ ಸ್ಟೂಡೆಂಟ್. ವೆನ್ ಐ ಸೇ ದಿಸ್ ಇಸ್ ಫಾರ್ ದ ಸ್ಟೂಡೆಂಟ್ಸ್. ಪ್ರಯೋಗಗಳು ಮಾ ಪದ ಬಮಾನಿ ದ ಬದನಿ ತೆಲಿಯನಿ ಪದ ಮ ಪದ ದ ಬಬ ಮಗರಿ ದನಿ ಸಗಾರಿಗ ತೆಲಿಯನಿ. ಯು ಡೋಂಟ್ ನೋ ಇಟ್ ಈಸ್ ಕಮಿಂಗ್ ವಿಚ್ ನೋಟ್. ಇದು ನಿಸಗಾರಿಗ ಬಂದು ಇಲ್ಲಿ ಇಲ್ಲ ಅಂದ್ಕೊಂಡ್ಬಿಡ್ತೀವಿ. ನಿಸಗಾರಿಗ ಇನ್ನು ಮುಂದೆ ಹೋಗ್ತಾ ಇರ್ತಾರೆ ನಾವು ತೆಲಿಯನಿ ತೊಗೊಂಡ್ಬಿಟ್ಟಿರ್ತೀವಿ. ಸೊ ದಿಸ್ ಈಸ್ ದ ಇಂಟೆಲಿಜೆನ್ಸ್ ಆಫ್ ಎ ಸಿಂಗರ್. ಇಫ್ ಯು ಕ್ಯಾನ್ ಮ್ಯಾಕ್ ಇಟ್ ಇಟ್ ವೆರಿ ವನ್ ಫ್ಯಾಂಟಾಸ್ಟಿಕ್. ಇವೇನು ಮಾಡ್ತೀವಿ ಅಂದರೆ ನಿಸಗಾರಿ ದ ಮ ಬನಿ ದ ಬನಿ ದಗಾರಿ ದ ತೆಲಿಯನಿ ಅನ್ಕೋಬೋದು. ಅದೇನು ಗರಿ ಸನಿ ದರಿ ಸಾನಿ ದ ಬ ಮ ಬ ದ ನಿ ಸ ತೆಲಿಯನಿ. ಸೊ ಯು ಕ್ಯಾನ್ ಫೈಂಡ್ ದ ಡಿಫರೆನ್ಸ್ ವೆನ್ ಯು ಸಿಂಗ್ ಎ ಭೈರವಿ ವಿತ್ ಇಟ್ಸ್ ಇಂಪಾರ್ಟೆಂಟ್ ಸಂಗತೀಸ್ ಅದ ಸ್ವರ ಸಂಚಾರಸ್ ದಟ್ ಮೇಕ್ಸ್ ಎ ಡಿಫರೆನ್ಸ್. ದೆನ್ ವಿ ಥಿಂಕ್ ಅಬೌಟ್ ಸ್ಲೋ ನೋಟ್ಸ್ ಲೈಕ್ ವರಾಲಿ ಆ್ಯಂಡ್ ಅದರ್ ಥಿಂಗ್ಸ್ ದ ಗಾ ಆರ್ ಮ ಪದ ನಿ ಸ ಪಣನಿ ಮನೆ ಉರಗು ಮುರುಗ ಮ ಪದ ಮ ಪದ ನಿ ಸ ನಿ ಗರಿ ಸ ನಿ ದ ನಿ ಸ ನಿ ದ ನಿ ಪಣನಿ ಮನೆ ಉರಗು ಮುರುಗ ಎನಿಥಿಂಗ್ ಯು ಟೇಕ್ ಮ ಪದ ಬ ಮ ಪದ ದ ಬ ಮ ಇಸ್ ಕೆ ಲೇ ಡೌನ್ ಥಿಯೇಟರ್ ಸ್ವಲ್ಪ ಲೇ ಬ್ಯಾಕ್ ಅಂತ ಹೇಳ್ತೀವಿ. ಅದು ಮ ಪ ದ ಪ ಮ ಪ ದ ಪ ಅಂತ ಹಾಡೋದು ಒಂದು ಮ ಬ ದ ಬ ಮ ಬ ದ ದ ಬ ಮ ಗ ಗ ಗ ನಿ ಸ ನಿ ಗ ಗ ಮ ಗ ಗ ಮ ಮ ದ ಗ ಗ ಮ ಮ ದ ದ ನಿ ನಿ ಸಾ ನಿ ದ ದ ನಿ ಪಣ ನಿ ಮಲೆಯುರೆಯು ಮುರುಗ ಇತರ ಭಾವ ಹಾಡ್ತಾ ಇದ್ದಾಗೆ ನಮಗೆ ಎಡಪುಗಳು ಬೇರೆ ಇದ್ದಾಗ ಅವರು ಭಾವದಲ್ಲಿ ಪಕ್ವಾದ್ಯ ನುಡಿಸ್ತಾ ಇರಬೇಕಾದ್ರೆ ಅವ್ರಿಗೆ ಯಾವ್ದು ಹಾಡ್ತಾನೆ ಅಂತ ಗೊತ್ತಿರಲ್ಲ, ಅವರು ಅನುಭವಿಸ್ತಾನೆ ಇರ್ತಾರೆ. ಸೊ ಇಲ್ಲಿ ಒಂದು ಒಂದು ಅಕ್ಷರ ಒಂದು ತಾಳ ಸ್ಲೋ ಅಲ್ಲ ಅದು. ಈಗ ಗುಂಕಿ ನುಡಿಸಿದ್ರೆ ಸ್ಲೋ ಅಲ್ಲ, ಇಟ್ ಹ್ಯಾಸ್ ಎ ಇಂಪ್ಯಾಕ್ಟ್, ಇಟ್ ಹ್ಯಾಸ್ ಗಟ್ ಎ ಬ್ಯೂಟಿ ಇನ್ ಇಟ್ ವಿಚ್ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್. ಎಳೆಯೋದಲ್ಲ, ಎಳೆಯೋದು ಬೇರೆ ಅಂತ. ಇದೇ ಥರ ನಾವು ಹಾಡಿದ್ರೆ ಈ ರಾಗಕ್ಕೆ ಹಾಡೋದಕ್ಕೂ ಹಂಸಾನಂದಿಗೆ ಹಾಡೋಕ್ಕೂ ಬೇಗಡೆ ಹಾಡೋಕ್ಕೂ ರೀತಿಗೆ ಉಳ್ಳ ಹಾಡೋಕ್ಕೂ ಇಲ್ಲಿನದಕ್ಕೂ ಸ್ವರಸ್ಥಾನಗಳಲ್ಲಿ ವ್ಯತ್ಯಾಸ ಇದೆ.
ಸಾನಿ ದ ಬ ಅಂತ ಹಾಡಿರ್ತೀವಿ. ಸಾನಿ ದ ಬ ಅದು ಒಂದು ಚಿಕ್ಕ ಮುಕ್ತಾಯ ಆಗುತ್ತೆ. ಅಷ್ಟು ಸ್ವರವೆಲ್ಲವೂ ಹಾಡಿದಾಗ ನಿಮಗೆ ಮುಕ್ತಾಯ ಆಗಲ್ಲ. ಸಾನಿ ದ ಬ ಗ ಗ ಮ ಗ ಮ ಬ ದ ಗ ಮ ಬ ದ ನಿ ಮಾ ಬ ದ ಮಾ ಬ ದ ನಿ ಸಾನಿ ದ ಬ ಮ ಅದು ಸರ್ವಲಘು ಆಗಿತ್ತು. ಈಗ ಗ ಮ ಗ ಮ ಬ ದ ಬ ಮ ಪ ಮ ಬ ದ ನಿ ದ ಮ ದ ನಿ ದ ನಿ ದ ಬ ಗ ಹಂಗೆ ಹಾಡಿದಾಗ ಅದು ಸರ್ವಲಘುನೇ. ಆದರೂ ಆ ಕಾರ್ವೆ ಕೊಡೋದಲ್ಲಿ ಇಂಟೆಲಿಜೆನ್ಸ್ ಇದ್ದಾಗ ಅದು ಮುಕ್ತಾಯ ಆಗತ್ತೆ. ಅದು ಯಾವಾಗ ಗರ್ದಿಸ್ಸಾನಿದ ಹಾಡಬೇಕು ಅಂತ ಏನಿಲ್ಲ. ಆ ಮುಕ್ತಾಯಗಳು ನಮಗಿರೋದೇ 3, 5, 7, 9 ಜಾಸ್ತಿ ಹಾಡೋದು. 4 ಸರ್ವಲಘು ಆಗಿಬಿಡುತ್ತೆ. ಇದರಲ್ಲಿ ಎಷ್ಟು ಇಂಟೆಲಿಜೆನ್ಸ್ ಮಾಡ್ತೀವಿ ಅಂತ ಅನ್ನೋದು ನಮ್ಮ ಮೊದಲು. ಇವಾಗ ಒಂದು ರಾಗದಲ್ಲಿ ಇಟ್ಕೊಂಡ್ರೆ ಅದು ಐ ಆಮ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ರಾಗಸ್ ನೌ ಆ್ಯಕ್ಚುಲಿ. ಜಸ್ಟ್ ಐ ವಾಂಟ್ ಟು ಶೋ ದಟ್ ಹೌ ಇಟ್ ಚೇಂಜಸ್ ದ ಪ್ಯಾಟ್ರನ್, ದ ಸೇಮ್ ಪ್ಯಾಟ್ರನ್ ಆದರೂ ಕೂಡ. ರೀ ಸಾನಿ ಬ ಗ ಪ ಗ ರೀ ದ ರಿ ಅಂತ ಒಂದು ಕೀರ್ತನೆ ಹಾಡ್ತೀವಿ. ಬೇಗಡೆಗೆ ಇದು ಬರತ್ತಾ? ಸ ಗ ರಿ ಗ ಮ ಪ ದ ಬ ಸಾ ರೀ ನೀ ದ ಬ ಮ ಗ ರೀ ಸ. ಅವಾಗೇನು ಮಾಡಿ? ಈ ಸ ಗ ರಿ ಗ ಮ ಬ ದ ಬ ಸ ಸ ಗ ರಿ ಗ ಪ ದ ಬ ಸ ಗ ರಿ ಗ ದ ಬ ಸ ರಿ ಗ ಪ ಸ ಸ ಸ ಮ ಮ ಗ ರಿ ಸ ನೀ ನೀ ದ ಬ ಮ ಮ ಮ ಗ ಮ ರಿ ಅನು ದಿನ ಮುನು. ಇವಾಗ ನೀವು ಗರಿ ಸನಿಪ ಹಾಡಿದ ಥರನೇ ಹಾಡೋಕ್ಕೆ ಆಗೋದಿಲ್ಲ. ಇಲ್ಲಿ ಈ ಜಾಣತನ ಉಪಯೋಗಿಸುವುದೇ ಸಂಗೀತ ಕಲಾವಿದನ ಒಂದು ಏನು ಹೇಳ್ಬೋದು ಜಾಣ್ಮೆ, ಅವನ ಅನಿಸಿಕೆ ಅನ್ಬೋದು. ಅಲ್ಲಿ ನಾವು ಗರಿ ಸನಿ ದ ಹಾಡಿದ ಬರ್ತದೆ. ನಿ ಸ ಗ ರಿ ಗ ಮ ಬ ದ ಬ ಸ ಸ ಗ ರಿ ಗ ಪ ದ ಬ ಸ ಗ ರಿ ಗ ದ ಬ ಸ ರಿ ಗ ಪ ಸ ಗ ಸ ಮ ಮ ಗ ರಿ ದ ರಿ ನೀ ನೀ ದ ಬ ಮ ಪ ದ ಮ ಗ ಮ ರಿ ಅನು ದಿನ ಮುನು. ಮುಕ್ತಾಯಗಳು ಅಂತ ತಗೊಂಡ್ರೆ ಬೇಕಾದಷ್ಟು ವೆರೈಟೀಸ್ಗಳಿದೆ. ಅದು ಮೃದಂಗದ ಮುಕ್ತಾಯಗಳು ಏನಾಗುತ್ತೆ ಅಂದರೆ ಹಳೆ ಕಾಲದಲ್ಲಿ ಹಾಡ್ತಾ ಇದೆಯದು. ಈಗ ತಾಂಗು ತಜಂ ತರಿತ ತಜಂ ತರಿತ ತಕ್ಕಿಟ ತಕ್ಕ ತದಿಗೆಣತು, ಇದು ಸಂಗೀತರು ಹಳೆ ಕಾಲದಲ್ಲಿ ಹಾಡ್ತಾಯಿದ್ರು. ಗ ರಿ ಸ ರಿ ಸ ನಿ ಸ ಗ ರಿ ಸ ನಿ ಸ ಗ ರಿ ಸ ನಿ ಸ ಅಂತ ಹಾಡ್ತೀವಲ್ವ. ಗ ರಿ ಸ ರಿ ಸ ನಿ ಸ ಗ ರಿ ಸ ನಿ ಸ ಗ ರಿ ಸ ನಿ ಬ ಸ ರಿ ಸ ನಿ ಬನಿ ಹಿಂಗೂ ಇದೆ, ಇನ್ನೊಂದು ಇದೆ, ಆ ಥರ ಇದೆ. ಇವಾಗ ಅದು ಅಷ್ಟು ಜನಗಳಿಗೆ ಇಷ್ಟ ಇಲ್ಲ. ಅದು ಮುಕ್ತಾಯ ಅದನ್ನು ಅಷ್ಟು ಅನಿಸೋದಿಲ್ಲ. ಅದು ಮೃದಂಗಕ್ಕೆ ಸಿಗಿದೆ. ತಾಂಗು ತಜಂ ತರಿತ ತಾಂಗು ತಜಂ ತರಿತ ಅಂತ ಹೇಳಿದ. ತಾಂಗು ತಜಂ ತರಿತ ತಾಂಗು ತಜಂ ತರಿತ ಹಿಂಗೆ ಅವರು ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಆ ಪ್ಯಾಟ್ರನ್ನು, ಬಟ್ ಸಂಗೀತ ಲಾಯಕ್ಕಿಲ್ಲ ಅದು. ಇವಾಗ ತದ್ದಿತ್ತಕ ದಿನ ಅಂತ ಹಾಡ್ತಾರೆ. ಗರ್ದಿ ಕರಿ ಸ ನಿ ಸ ರಿ ಸ ನಿ ನಿ ಸ ಅದ ಅದು ಅಷ್ಟು ಸೂಕ್ತ ಆಗೋದಿಲ್ಲ. ಇನ್ನು ನಾವು ಇದಕ್ಕೇನಾದರೂ ಮುಕ್ತಾಯ ಇದೆಯಾ ಅಂದರೆ, ಇವಾಗ ಪ್ಯಾಟ್ರನ್ಗಳು ತುಂಬ ಜಾಸ್ತಿ ಚೆನ್ನಾಗಿ ಬಂದುಬಿಟ್ಟಿದೆ. ಮ ಬ ದ ನಿ ಸ ಮ ಬ ದ ನಿ ಸ ರಿ ಸ ಮ ಬ ದ ನಿ ಸ ರಿ ಹಾಗೂ ರಿ ಗ ಮ ಬ ದ ಮ ಪ ರಿ ಗ ಮ ಬ ದ ನಿ ಸ ರಿ ಗ ಮ ಬ ದ ನಿ ಸ ರಿ ಗ ಮ ಬ ದ ನಿ ಸ ರಿ ಅಲ್ಲಿ ಅಕ್ಷರ ಕಾಲನ ಈ ಥರ ಪ್ಯಾಟ್ರನ್ ಮಾಡೋದು ಈಗೊಂದು ಕಾಲ ಆಗಿದೆ. ಈಗ ಒಂದು 7 ಹೆಂಗೆ ಹಾಡ್ಬೋದು? 7 ಒಂದು ಪ್ಯಾಟ್ರನ್ ಇದೆ. ಸೆವೆನ್ ಅಂದಾಗ ಗಾಂಧಿ ಸ ನಿ ದ ರೇ ಸ ನಿ ದ ಬ ಸ ನಿ ದ ಬ ಮ ಅಂತ ಸಿದ್ಧಿರಿ ನಾಯಗ ಗಣಿಸಂ ಅಂತ ಹಾಡ್ತೀವಿ. ಕರಿ ಸತ್ತಿ ಸತ್ತಿ ಸ ನಿ ತ ಗತಿ ಸ ನಿ ದ ರೇ ಸ ನಿ ದ ಬ ಸ ನಿ ದ ಬ ಮ ಸಿದ್ಧಿರಿ ನಾಯಗಂ. ಇವಾಗ 7 ಬೇರೆ ಏನು ಮಾಡ್ತೀರಾ ನೀವು ಅಂತಂದರೆ, ಕರಿ ಸ ರಿ ಸತ್ತಿ ಸ ನಿ ತ ಸ ನಿ ದ ನಿ ದ ಬ ದ ಪ ಮ ಸಿದ್ಧಿರಿ ನಾಯಕಂ. ಇದು ಮೃದಂಗದವ್ರಿಗೆಲ್ಲ ಗೊತ್ತೇ ಇರೋದು. ಆದರೆ ಹಾಡೋರಿಗೆ ಇವಾಗ ಒಂದೇದು ಇವಾಗ ಗರಿ ಸತ್ತಿ ಸತ್ತಿ ಸ ನಿ ತ ಸ
nidani dabada pamasiddhivinayakam hangu hodbodu sari katti sardi danisa nirigari nirini daniri nidani damadani damadamasiddhivinayakam ಆತನ ಆ ಏಳನ್ನ ಎಷ್ಟು ಥರ ಭಾಗ ಮಾಡ್ಬೋದು ಅಂದರೆ ನೀರಿಗರಿ ದನಿ ದಾನಿರಿ ನಿಧವ ಮಾವ ನಿಧವ ಮಾಡುವ ನಮಗೆ ಸ್ವರ ಕಲ್ಪನೆಯಲ್ಲಿ ಬೇಕಾಗಿದ್ದು ಇದನ್ನು ಇವಾಗ ಹಿಂಗೆ ಹಾಡಿದ್ರೆ ಏನು ರುಚಿಲ್ಲ ಪ ಪ ದ ಮ ಪ ದ ಮ ಮ ಪ ದ ದ ಮ ಮ ಮ ಗರಿ ರೇ ಮಾ ನಿ ದ ನಿ ಮ ದ ನಿ ನಿ ದ ರ ಮ ಮ ದ ಬ ದ ಮ ದ ಮ ಗ ಮ ದ ಬ ರಿ ಗ ಮ ದ ಬ ಸ ಬ ಮ ದ ಬ ಸ ಬ ಮ ದ ಬ ಮ ಗರಿ ಗ ಗ ಮ ಮ ದ ನಿ ನಿ ಗರಿ ನಿರಿ ಗರಿ ದ ನಿ ದ ಬ ಮ ಬ ದ ನಿ ಸ ರಿ ಗ ನಿ ದ ರಿ ದ ನಿ ಸ ನಿರಿ ಗರಿ ನಿರಿ ನಿ ದ ನಿ ರಿ ನಿ ದ ನಿ ದ ಮ ದ ನಿ ದ ಮ ದ ಮ ಸಿದ್ಧಿ ವಿನಾಯಕಂ ಅದಿತ್ತನೆ ನೀವು ಪ ದ ನಿ ಮ ಪ ದ ಅಂತ ಗ ಮ ಪ ಮ ಬ ದ ಪ ದ ನಿ ಸ ರಿ ಗ ನಿ ಸ ರಿ ದ ನಿ ಸ ಸಿದ್ಧಿ ವಿನಾಯಕಂ ಅಂದರೆ ಪೂರ್ವಾರ್ಧ ಯಾವಾಗೂ ಇದಿರುತ್ತೆ ಕಾರ್ವೇ ಇರುತ್ತೆ ಉತ್ತರಾರ್ಧದಲ್ಲಿ ಸ್ವರಗಳ ಜೋಡಣೆ ಮಾಡುವುದೇ ತುಂಬ ಇಂಪಾರ್ಟೆಂಟು ಅದನ್ನು ನಾವು ಹಾಡಿದ್ದೇ ಹಾಡಿದ್ರು ಕೂಡ ಗ ಮ ಪ ಮ ಬ ದ ಪ ದ ನಿ ಹಾಡಿ ಗ ಮ ಬ ಮ ಪ ದ ಬ ದ ನಿ ಸ ಸ ಸ ನಿ ನೇ ನೇ ದ ದ ಪ ಮ ಸಿ ದಿ ಆ ಸೈಲೆನ್ಸ್ ಮೇಕ್ಸ್ ಯು ಬ್ರಿಲಿಯಂಟ್ ಇದನ್ನು ಮಾಡುತ್ತೆ ಅದೇ ಆಗಿರುತ್ತೆ ಅದು ಯಾವುದು ಹೊಸದು ಅಂತ ಏನಿರ ಐದು ಐದೇ ಆಗುತ್ತೆ ಬಟ್ ಅದರಲ್ಲಿ ಎಷ್ಟು ಕಾಂಬಿನೇಷನ್ ಮಾಡುವುದು ಅನ್ನೋದು ಕಲಾವಿದನ ಜಾಣ್ಮೆ ಆಗುತ್ತೆ ಮುಕ್ತಾಯಗಳು ಅಂತ ಇನ್ನೂ ದೊಡ್ಡ ತಗೊಂಡ್ರೆ ಈ ಏಳು ಇದರಲ್ಲಿ ಸಗರಿ ಮಗರಿ ದನಿ ಬನಿ ಸಗರಿ ರೇ ಮಗರಿ ಮಪ್ಪಂಗ ಬಾಬ ಮ ಬನಿ ನಿ ಬಾಬ ಮ ಮಗರಿ ದನಿ ಬ ನಿ ಸಗರಿ ಮಗರಿ ದನಿ ಸಗರಿ ಬ ಮನಿ ಮ ಬ ಮಗರಿ ದನಿ ಸಗರಿ ಬ ಮನಿ ಬ ಸನಿ ದನಿ ಸಗರಿ ಮಗರಿ ದನಿ ಬ ಮ ಬನಿ ಬ ಸನಿ ಸ ಬನಿ ಸಗರಿ ನಿ ಬ ಮನಿ ಬ ಸ ಬ ಮಗರಿ ದನಿ ಬ ನಿ ಸಗರಿ ದನಿ ದನಿ ಸಗರಿ ಮಗರಿ ಮ ಬನಿ ಬ ಸನಿ ಬನಿ ಸಗರಿ ಮಗರಿ ಗರಿ ಮಗರಿ ನಿ ಬ ಸನಿ ಬ ಗರಿ ಮಗ ಮಗರಿ ರಾಣಿ ಬ ಮಗರಿ ನೀ ಪಾದ ಮೇ ಗತಿ ಸೊ ದಟ್ ಇನ್ಕ್ಲೂಡ್ಸ್ ಇನ್ ಸೆಲ್ಫ್ ದ ಸ್ವರಕಲ್ಪನೆಯಲ್ಲೇ ಮುಕ್ತಾಯ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಿ ಸಗರಿ ಮಗರಿ ದನಿ ಸಗರಿ ಮ ಗರಿ ಮ ಪ ಮ ಪ ನಿ ಸ ಹಂಗೆ ಹಾಡೋದಿಲ್ಲ ಸ ಗರಿ ಮ ಗರಿ ಮಾ ನಿ ಬ ಸ ನಿ ಬ ಸ ಗರಿ ಮ ಗರಿ ಗರಿ ಮ ಗರಿ ನಿ ಬ ಸ ನಿ ಬ ಗರಿ ಮ ಮ ಗರಿ ಸ ನಿ ಬ ಮ ಗರಿ ನೀ ಪ ಅದು ಸ್ಥಾಯಿಗಳನ್ನು ಬಳಸೋದ್ರಲ್ಲಿ ಜಾಣ್ಮೆ ಇರುತ್ತೆ ಸ್ವರಕಲ್ಪನೆ ಅನ್ನೋದಾಗ ರಾಗಗಳು ಔಡವ ಷಾಡವ ರಾಗಗಳು ವಕ್ರರಾಗ ಸಂಪೂರ್ಣ ರಾಗ ಶುದ್ಧ ಮಧ್ಯಮ ರಾಗ ಪ್ರತಿಮಧ್ಯಮ ರಾಗ ಮತ್ತು ಇದರಲ್ಲಿ ಔಡವ ಷಾಡವ ಅಥವಾ ಷಾಡವ ಸಂಪೂರ್ಣ ಸಂಪೂರ್ಣ ಔಡವ ಇದಲ್ಲದೆ ವಿವಾದಿ ಮೇಳ ಇದಲ್ಲದೆ ತಾಳಗಳು ತಾಳವಲ್ಲದೆ ಎಡುಪುಗಳು ಅತೀತವಲ್ಲದೆ ಅನಾಗತ ಇಷ್ಟು ವಿಷಯಗಳನ್ನು ಪ್ರತಿಪಾದಿಸಬೇಕಾದ್ರೆ ತುಂಬ ದೊಡ್ಡ ಸಬ್ಜೆಕ್ಟ್ ಅದು ಅದು ಮೃದಂಗದವರು ಕೂತು ಹಾಡಿದವರು ಕೂತ್ಕೊಂಡು ಮಾಡಿದಾಗ ಅದು ದೊಡ್ಡ ವಿಷಯ ಆಗುತ್ತೆ ಯಾಕೆಂದರೆ ಒಂದೊಂದು ಎಡುಪಿಗೂ ಒಂದೊಂದು ವಿಶೇಷವಾದ ಒಂದು ತೀರ್ಮಾನಗಳು ಅದಕ್ಕೆ ಬೇಕಾದ ಹೊಂದುವಂಥ ಪ್ರಯೋಗಗಳು ತುಂಬ ದೊಡ್ಡ ವಿಷಯವನ್ನು ಒಂದು ಜಸ್ಟ್ ಬ ಏನೋ ಹೇಳ್ತಾರಲ್ಲ ಪಕ್ಷಿ ನೋಟ ಅಂತ ಅದೂ ಅಲ್ಲ ಅದಕ್ಕಿಂತ ಚಿಕ್ಕ ಒಂದು ವಿಷಯವನ್ನಾಗಿ ನನ್ನ ಕೈಲಿ ಆದಷ್ಟು ತಿಳಿಸಿದ್ದೇನೆ ಐ ಹೋಪ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಸಂಬಡಿ ಅಟ್ ಲೀಸ್ಟ್ ಥ್ಯಾಂಕ್ ಯು ಸೋ ಮಚ್ ಅನುಭೂತಿ ಆ್ಯಂಡ್ ಆಲ್ ದ ಮೆಂಬರ್ಸ್